ಎಲ್ಲರಿಗೂ ನಮಸ್ಕಾರ ಚಪ್ಪಲಿ ಹಾಕ್ದಲೇ ತುಂಬ ಸರಳವಾಗಿ ರಾಷ್ಟ್ರಪತಿ ಭವನ್ಗೆ ಹೋಗಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ತುಳಸಿಗೌಡ ಅಮ್ಮನವರ ಬಗ್ಗೆ ನಿಮಗೆಷ್ಟು ಗೊತ್ತು ಎಪ್ಪತ್ತೇಳು ವರ್ಷದ ತುಳಸಿಗೌಡ ಅಮ್ಮನವರು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಆಂಕೋಲಾ ತಾಲೂಕಿನ ಹೊನ್ನಾಳಿ ಹಳ್ಳಿಯ ಹಾಲಕ್ಕಿ ಒಕ್ಕಲಿಗ ಬುಡಕಟ್ಟಿಗೆ ಸೇರಿದವರು ಇವರಿಗೆ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ತುಳಸಿ ಅಮ್ಮನವರು ಏನ್ ಸಾಧನೆ ಮಾಡಿದ್ದಾರೆ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಏನಕ್ಕೆ ಕೊಟ್ರು ಅಂತ ಪ್ರತಿಯೊಬ್ಬ ಭಾರತೀಯರು ತಿಳಿದುಕೊಳ್ಳಲೇಬೇಕು ತುಳಸಿ ಅಮ್ಮನವರು ಎರಡು ವರ್ಷ ಇದ್ದಾಗ್ಲೇ ಅವರ ತಂದೆ ತೀರ್ಕೊಂಡ್ರು ಆಗ ಅವರ ತಾಯಿ ಮನೆ ನಡೆಸಲು ನರ್ಸರಿಯಲ್ಲಿ ಕೆಲಸ ಮಾಡೋದಿಕ್ಕೆ ಶುರು ಮಾಡಿದ್ರು ತುಳಸಿ ಅವರು ಸಹ ತುಂಬಾ ಸಮಯ ನರ್ಸರಿಯಲ್ಲೇ ಕಾಲ ಕಳೀತಿದ್ರು ಆ ಕಾರಣದಿಂದ ತುಳಸಿ ಅಮ್ಮನವರಿಗೆ ಚಿಕ್ಕ ವಯಸ್ಸಿನಿಂದಲೇ ಬೀಜಗಳನ್ನ ಹೇಗೆ ನೆಡ್ಬೇಕು ಗಿಡಗಳನ್ನ ಹೇಗೆ ಬೆಳೆಸ್ಬೇಕು ಆರೈಕೆ ಮಾಡಬೇಕು ಗಿಡ ಮರಗಳಿಂದ ಪರಿಸರಕ್ಕೆ ಆಗುವ ಉಪಯೋಗಗಳೇನು ಇವುಗಳ ಬಗ್ಗೆ ತುಂಬಾ ಚಿಕ್ಕ ವಯಸ್ಸಲ್ಲೇ ತಿಳಿದುಕೊಂಡ್ರು ಗಿಡಗಳ ಮೇಲೆ ತುಂಬಾ ಪ್ರೀತಿ ಕಾಳಜಿ ಕೂಡ ಉಂಟಾಯ್ತು ಅವರ ಕುಟುಂಬದ ಹಣಕಾಸಿನ ತೊಂದರೆಯಿಂದ ಅವರು ವಿದ್ಯಾಭ್ಯಾಸ ಮಾಡಕ್ಕೆ ಆಗ್ಲಿಲ್ಲ ತುಳಸಿ ಅಮ್ಮನವರಿಗೆ ಚಿಕ್ಕ ವಯಸ್ಸಿನಲ್ಲೇ ಅಂದ್ರೆ ಸುಮಾರು ಹನ್ನೊಂದು ವರ್ಷದಲ್ಲೇ ಮದ್ವೆ ಆಯ್ತು ಮದ್ವೆ ಆದ್ಮೇಲೂ ಕೂಡ ಅವರು ನರ್ಸರಿಯಲ್ಲಿ ಕೆಲಸ ಮಾಡೋದಂತೂ ಬಿಡ್ಲಿಲ್ಲ ಅವ್ರಿಗೆ ಗಿಡಗಳಂದ್ರೆ ಅಷ್ಟು ಪ್ರೀತಿ ಹಾಲಕ್ಕಿ ಬುಡಕಟ್ಟಿನಲ್ಲಿ ಹೆಚ್ಚಾಗಿ ಗಿಡಗಳನ್ನು ಮೆಡಿಸಿನ್ ಗೋಸ್ಕರ ಬಳಸ್ತಾ ಇದ್ರು ತುಳಸಿ ಅಮ್ಮನವರು ಕೂಡ ಹೆಚ್ಚಾಗಿ ಮೆಡಿಸಿನಲ್ ಪ್ಲಾಂಟ್ಸ್ ಆಯುರ್ವೇದ ಹರ್ಬಲ್ ಪ್ಲಾಂಟ್ಸ್ ನ ಬಳಸ್ತಾ ಇದ್ರು ಅವುಗಳ ಬಗ್ಗೆ ತುಂಬಾ ನಾಲೆಜ್ ನ ತಿಳ್ಕೊಂಡಿದ್ರು ನಿಮ್ಗೊತ್ತಾ ತುಳಸಿ ಅಮ್ಮನವರು ಮುನ್ನೂರಕ್ಕೂ ಹೆಚ್ಚು ಮೆಡಿಸಿನಲ್ ಗಿಡಗಳನ್ನ ಪತ್ತೆ ಹಚ್ಚಿದ್ದಾರೆ ಜೊತೆಗೆ ಆ ಗಿಡಗಳನ್ನ ಟ್ರೀಟ್ಮೆಂಟ್ ಅಲ್ಲಿ ಹೇಗ್ ಬಳಸಬೇಕು ಅಂತನೂ ತಿಳಿದುಕೊಂಡಿದ್ದಾರೆ ಇವತ್ತಿಗೂ ಸಹ ತಮ್ಮ ಗ್ರಾಮದಲ್ಲಿ ಮೆಡಿಸಿನಲ್ ಗಿಡಗಳಿಂದನೇ ಜನರಿಗೆ ತುಂಬಾ ಕಾಯಿಲೆಗಳಿಗೆ ತೊಂದರೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಹೀಗೆ ಅರವತ್ತು ವರ್ಷದಿಂದ ತಮ್ಮ ಜೀವನವನ್ನೇ ಗಿಡಗಳನ್ನ ಬೆಳೆಸಲು ಮುಡುಪಾಗಿಟ್ಟಿದ್ದಾರೆ ಇವರ ಸಾಧನೆ ಮೆಚ್ಚಿ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ನರ್ಸರಿಯಲ್ಲಿ ಪರ್ಮನೆಂಟ್ ಕೆಲಸ ಕೊಟ್ಟಿದ್ದಾರೆ ಈಗ ತುಳಸಿ ಅಮ್ಮನವರು ನರ್ಸರಿಯಿಂದ ಬೀಜಗಳು ಸಸಿಗಳನ್ನ ತಂದು ಬೇರೆ ಬೇರೆ ಪ್ರದೇಶದಲ್ಲಿ ನೆಟ್ಟು ಸಾವಿರಾರು ಮರಗಳನ್ನ ಬೆಳೆಸಿದ್ದಾರೆ ಒಂದು ವಿಶೇಷತೆ ಏನು ಅಂದ್ರೆ ಇಲ್ಲಿವರೆಗೂ ಅವರು ನೆಟ್ಟ ಗಿಡಗಳು ಯಾವುದೂ ಒಣಗಿಲ್ಲ ಅಂದ್ರೆ ಸತ್ತೋಗಿಲ್ಲ ಅಷ್ಟು ಚೆನ್ನಾಗಿ ಆರೈಕೆ ಮಾಡಿ ಬೆಳೆಸ್ತಾ ಇದಾರೆ ಎಷ್ಟು ಒಳ್ಳೆ ವಿಷಯ ಅಲ್ವಾ ನಿಸ್ವಾರ್ಥದಿಂದ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಪಂಚಭೂತಗಳು ಕೂಡ ನಮ್ಮ ಕೆಲ್ಸಕ್ಕೆ ಸಹಾಯ ಮಾಡುತ್ತಂತೆ ತುಳಸಿ ಅಮ್ಮನವರು ಗಿಡಗಳನ್ನ ಮಗುವಿನ ರೀತಿ ಆರೈಕೆ ಮಾಡಿ ಮರಗಳಾಗಿ ಬೆಳೆಸಿದ್ದಾರೆ ಅವರು ಯಾವ್ದೇ ಬೀಜ ನೋಡಿದ್ರು ಅದು ಯಾವ ಮರದ್ದು ಅಂತ ಕರೆಕ್ಟ್ ಆಗಿ ಹೇಳ್ತಾರಂತೆ ಅಮ್ಮ ನರ್ಸರಿ ಕೆಲಸದಿಂದ ರಿಟೈರ್ಡ್ ಆಗಿ ಸುಮಾರು ಹತ್ತು ವರ್ಷ ಮೇಲಾದರೂ ಅವ್ರಿಗೆ ಗಿಡಗಳ ಮೇಲೆ ಪ್ರೀತಿ ಮಾತ್ರ ಕಡಿಮೆ ಆಗಿಲ್ಲ ಈಗಲೂ ಸಹ ಗಿಡಗಳನ್ನ ನೆಟ್ಟು ಮರಗಳಾಗಿ ಬೆಳೆಸಿ ನಮ್ಮ ಪರಿಸರನ ಕಾಪಾಡ್ತಾನೆ ಇದ್ದಾರೆ ಮೆಡಿಸಿನಲ್ ಆಯುರ್ವೇದ ಹರ್ಬಲ್ ಗಿಡಗಳ ಬಗ್ಗೆ ಅವ್ರಿಗೆ ಇರುವಂತಹ ನಾಲೆಡ್ಜ್ ನ ಗುರುತಿಸಿ ಎನ್ಸೈಕ್ಲೋಪೀಡಿಯಾ ಫಾರೆಸ್ಟ್ ಬಿರುದು ನೀಡಿ ಗೌರವಿಸಲಾಗಿದೆ ಎಷ್ಟು ಅದ್ಭುತವಾದ ವಿಷಯ ಅಲ್ವಾ ವಿದ್ಯಾಭ್ಯಾಸದಿಂದ ದೂರ ಇದ್ರು ಅವರ ಪರಿಶ್ರಮ ಮತ್ತು ಗಿಡಗಳ ಮೇಲೆ ಇರುವ ಪ್ರೀತಿಯಿಂದ ಕಾಡಿನ ಎನ್ಸೈಕ್ಲೋಪೀಡಿಯಾ ಆಗಿದ್ದಾರೆ ಇಲ್ಲಿವರೆಗೆ ತುಳಸಿ ಅಮ್ಮನವರು ಒಂದು ಲಕ್ಷಕ್ಕೂ ಹೆಚ್ಚಿನ ಗಿಡಗಳನ್ನ ನೆಟ್ಟು ಮರಗಳಾಗಿ ಬೆಳೆಸಿದ್ದಾರೆ ಎಲ್ಲರಲ್ಲೂ ಅವರ ಕಳಕಳಿ ಏನು ಗೊತ್ತಾ ಕಾಡುಗಳನ್ನ ಅಪರೂಪದ ಗಿಡಗಳನ್ನ ಅಂದ್ರೆ ಮೆಡಿಸಿನಲ್ ಪ್ಲಾಂಟ್ಸ್ ನ ಎಲ್ಲರೂ ಕಾಪಾಡಬೇಕು ಸಂರಕ್ಷಿಸಬೇಕು ಅಂತ ಅದಕ್ಕೋಸ್ಕರನೇ ಅವರು ತಮ್ಮ ಹಳ್ಳಿಯ ಮಕ್ಕಳಿಗೆ ಗಿಡಗಳ ಪ್ರಾಮುಖ್ಯತೆ ಬಗ್ಗೆ ಗಿಡಗಳನ್ನ ಹೇಗೆ ಆರೈಕೆ ಮಾಡಬೇಕು ಮೆಡಿಸಿನಲ್ ಗಿಡಗಳನ್ನ ಹೇಗೆ ಗುರುತಿಸಬೇಕು ಅವುಗಳನ್ನ ಹೇಗೆ ಉಳಿಸಿ ಬೆಳೆಸ್ಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ತುಳಸಿ ಅಮ್ಮನವರಿಗೆ ಪದ್ಮಶ್ರೀ ಪ್ರಶಸ್ತಿಗಿಂತ ಮುಂಚೆ ಪ್ರಿಯದರ್ಶಿನಿ ವೃಕ್ಷಮಿತ್ರ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ತುಂಬಾ ರೀತಿಯ ಪ್ರೆಸ್ಟೀಜಿಯಸ್ ಅವಾರ್ಡ್ ಸಿಕ್ಕಿದೆ ಈ ಪ್ರಶಸ್ತಿಗಳು ಅವರಿಗೆ ಖುಷಿ ತಂದಿದೆ ಆದರೆ ಅವ್ರಿಗೆ ನಿಜವಾದ ಸಂತೋಷ ಏನು ಗೊತ್ತಾ ಗಿಡ ಮರವಾಗಿ ಬೆಳೆದಾಗ ಆಗುತ್ತಂತೆ ಎಷ್ಟು ಒಳ್ಳೆ ಮಾತಲ್ವಾ ಇಂತಹ ಮಹಾನ್ ವ್ಯಕ್ತಿಗಳು ನಮ್ಮೊಂದಿಗೆ ಇರೋದೇ ನಮ್ಮ ಪುಣ್ಯ ತುಳಸಿ ಅಮ್ಮನವರು ತಮ್ಮ ಗ್ರಾಮಕ್ಕೆ ಬುಡಕಟ್ಟಿಗೆ ಮಾತ್ರ ಹೆಮ್ಮೆ ಆಗಿಲ್ಲ ಇಡೀ ದೇಶವೇ ಹೆಮ್ಮೆ ಪಡುವಂಥ ವ್ಯಕ್ತಿ ಆಗಿದ್ದಾರೆ ಅವರ ಸರಳ ಜೀವನ ವ್ಯಕ್ತಿತ್ವ ಗಿಡಗಳ ಮೇಲಿನ ಪ್ರೀತಿ ಆರೈಕೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಗೊತ್ತಾಗಬೇಕು ಯಾವುದೇ ವಿದ್ಯಾಭ್ಯಾಸ ಇಲ್ಲದೇನೂ ಕೂಡ ಬಡತನದಲ್ಲೂ ತಮಗೆ ಇಷ್ಟವಾದ ಹಾದಿಯಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು ಅಂತ ನಮ್ಮ ತುಳಸಿಗೌಡ ಅಮ್ಮನವರು ತೋರಿಸ್ಕೊಟ್ಟಿದ್ದಾರೆ ನಿಸ್ವಾರ್ಥದಿಂದ ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನ ನೆಟ್ಟು ಮರಗಳಾಗಿ ಬೆಳೆಸಿದ ತುಳಸಿ ಅಮ್ಮನವರಿಗೆ ಶತಕೋಟಿ ನಮನಗಳು ಧನ್ಯವಾದಗಳು ಥ್ಯಾಂಕ್ ಯು ಸೋ 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 ಮಚ್ ಅಮ್ಮ ನೀವು ಸದಾ ಕಾಲ ಆರೋಗ್ಯವಾಗಿ ಸಂತೋಷವಾಗಿ ಇರಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಈ ರೀತಿ ಒಳ್ಳೆಯ ಮಾಹಿತಿಗಳು ಬೇಕು ಅಂದರೆ ಕನ್ನಡ ಸಂಜೀವಿನಿ ನೋಡ್ತಾ ನೋಡ್ತಾಯಿರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಬವಂತು